ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮ ಯಮಯೋಧ ಮಲ್ಲಪ್ಪ ಜೊತೆ ಅವರು. ಈಗಾಗಲೇ ವಿಕ್ರಮ್ ಗೌಡ ಅನ್ನೋ ಒಂದು ನಕ್ಸಲನ ಹತ್ಯೆ ನಂತರ ವಿಶೇಷವಾಗಿ ಮತ್ತೆ ಚರ್ಚೆಗೆ ಬರ್ತಾ ಇದೆ ನಕ್ಸಲರ ಕುರಿತಾಗಿ. ನಕ್ಸಲರು ಸಮಸ್ಯೆ ಏನು ಎಂತೂ ಮತ್ತೊಮ್ಮೆ ಚರ್ಚೆ ಆಗಬೇಕಾಗಿದೆ. ಚರ್ಚೆ ಆಗೋದಷ್ಟೆಲ್ಲ ಪರಿಹಾರವೂ ಆಗಬೇಕಾಗಿದೆ. ಈಗಾಗಲೇ ನಾವು ಹಿಂದಿನ ಎಪಿಸೋಡ್ಗಳಲ್ಲಿ ಹೇಳಿದ್ದೀವಿ, ಈ ಹಿಂದೆ 2017-18 13 ಜನ ನಕ್ಸಲೀಯರು ಶರಣಾಗತರಾದರು, ಅವ್ರಿಗೆ ಇವತ್ತಿಗೂ ಸಹಿತ ಪರಿಹಾರ ಸಿಕ್ಕಿಲ್ಲ ಅನ್ನೋ ಮಾತನ್ನು ಮಾತಾಡಿದ್ದೀವಿ. ಇಲ್ಲಿ ಎರಡು ರೀತಿಯಾದಂಥ ಮಾತುಗಳು ಮಾತಾಡಬೇಕಾಗಿದೆ. ವಿಶೇಷವಾಗಿ ನಕ್ಸಲರು ಕಾಡುಗಳಲ್ಲೇ ಹೆಚ್ಚಿಗೆ ಹಾಕಿ ಹೋಗ್ತಾರಪ್ಪ ಅನ್ನೋದು ಒಂದನೇದು. ಎರಡನೇದಾಗಿ ಅಲ್ಲಿ ಕಾಡು ಜನರು ಇವರಿಂದ ಏನೇನು ಅನಾಹುತಗಳಾಗ್ತಾ ಇದ್ದಾವೆ, ತೊಂದರೆಗಳಾಗ್ತಾ ಇದ್ದಾವೆ ಅನ್ನುವಂಥ ಮಾತನ್ನು. ಯಾಕಂದರೆ ಮೂಲತಃ ಆದಿವಾಸಿ ಜನ ಕಾಡಿನಲ್ಲೇ ಪಾಪ ಅವ್ರ ಬದುಕು ಭಾಳ ಕನಿಷ್ಠ ಇರ್ತದೆ, ನಿಕೃಷ್ಟ ಇರ್ತದೆ. ಆ ಕಾಡನ್ನು ನಂಬಿ ಬದುಕ್ತಾ ಇರ್ತಾರೆ. ಅವ್ರನ್ನ ಶೋಷಣೆ ಮಾಡುವಂಥ, ಅವ್ರನ್ನ ದುಡಿಸಿಕೊಳ್ಳುವಂಥ ಒಂದು ವ್ಯವಸ್ಥೆನೂ ಇಲ್ಲದ ನಮ್ಮಲ್ಲೇ. ಕಾಡು ದಿನಸುಗಳನ್ನು ತಂದು ಮಾರೆ ತಮ್ಮ ಬದುಕನ್ನು ಬದುಕಿಸುವಂಥ, ನಿತ್ಯ ಕಾಡು ಮೃಗಗಳ ಕಾಟ್ಲದ ನಡುಕ ಬದುಕುವಂಥ, ಅಲ್ಲೊಂದು ಇಲ್ಲೊಂದು ಮನೆಗಳನ್ನು ಹೊಂದಿರುವಂಥ, ಹೆಚ್ಚು ಕಡಿಮೆ ಈ ಕಾಡುಗಳಲ್ಲಿರುತ್ತಂಥ ಜನ ಯಾವ ರೀತಿ ಬದುಕ್ತಾ ಇರ್ತಾರಪ್ಪ ಅಂದ್ರೆ ಅಲ್ಲಿ ಯಾವ ಮೂಲಭೂತ ಸೌಲಭ್ಯಗಳು ದೊರೆಯಲಾರ ಸ್ಥಿತಿಯಲ್ಲಿ ಇರ್ತಾವೆ. ಇತ್ತೀಚೆಗೆ ಒಂದಿಷ್ಟು ಈ ನಕ್ಸಲೀಯರಿಂದಾಗಿ ಇವರಿಂದ ಕಾಡನ್ನು ಹೋಗ್ಲಿಕ್ಕೆ ಹೆಚ್ಚಿದ್ರು. ಆಗ ಈ ಆದಿವಾಸಿಗಳನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಳ್ಬೇಕಂತ ಸರ್ಕಾರಗಳೊಂದಿಷ್ಟು, ಎಲ್ಲ ಸರ್ಕಾರಗಳು, ಇವತ್ತು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಇನ್ನುಳಿದ ಬೇರೆ ಬೇರೆ ಸರ್ಕಾರಗಳಾಗಿರ್ಬೋದು, ಹೆಚ್ಚು ಕಡಿಮೆ 9 ರಾಜ್ಯಗಳಲ್ಲೇ ಇದು ಹಬ್ಬದ ಈಗ ನಕ್ಸಲಿಸಮ್. ಅಲ್ಲಿಯ ಸರ್ಕಾರಗಳು ಒಂದಿಷ್ಟು ಎಚ್ಚೆತ್ತುಕೊಂಡು ಅಲ್ಲಿಯೇ ಆದಿವಾಸಿಗಳ ಒಂದು ವಿಶ್ವಾಸಗೊಳಿಸೋ ಪ್ರಯತ್ನವನ್ನು ಮಾಡಿದರು. ಆದರೆ ಇನ್ನೂ ಅದು ಸಹಿತ ಅವ್ರು ಪೂರ್ ಪ್ರಮಾಣದ ಪರಿಹಾರ ಬರ್ತಿಲ್ಲ ಅನ್ನೋದು ಬೇರೆ ಮಾತು. ಯಾಕೆಂದರೆ ಇನ್ನೊಂದು ನಕ್ಸಲೀಯರ ಒಂದು ರಾಜನ ಇನ್ನೊಂದು ಅದಕ್ಕೆ ಬೆಳೀತಾನೆ ಇದ್ದಾರೆ, ಆ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅಂದರೆ ಇದರ ಸಮಸ್ಯೆಗಳು ಹೆಚ್ಚಾಗ್ತಾ ಇದ್ದಾವೆ ಅಂಥವ್ರಿಗೆ. ಅದಕ್ಕೆ ಈ ಪರಿಹಾರವನ್ನು ಈ ಕರ್ನಾಟಕದ ಮಟ್ಟಿಗೆ ನಾವು ನೋಡುವುದಾದ್ರೆ ಉಡುಪಿ, ಚಿಕ್ಕಮಗಳೂರು, ಜೊತೆ ಶಿವಮೊಗ್ಗ, ಈ 3 ಜಿಲ್ಲೆಗಳಲ್ಲಿ ವಿಶೇಷವಾಗಿ ಭಾಳಷ್ಟು ಈ ನಕ್ಸಲಿಸಂ ಚಟುವಟಿಕೆಗಳು ಕಾಣ್ತಾ ಇದ್ದಾವೆ ಅನ್ನೋದು ಅಷ್ಟು ಸತ್ಯ. ಅಲ್ಲಿ ಲೋಕಲ್ ಆದಿವಾಸಿ ಹುಡುಗರನ್ನು ಹಿಡ್ಕೊಂಡು, ಯುವಕರನ್ನು ಹಿಡ್ಕೊಂಡು ಈ ಕೆಲಸವನ್ನು ಮಾಡುವಂಥ ಈ ನಕ್ಸಲೀಯರಿಗೆ ಯಾಕಂದರೆ ಸರಳವಾಗಿ ಸಹಜವಾಗಿ ಬಲಿ ಆಗ್ತಾ ಇದ್ದಾರೆ ಅವ್ರು. ಈ ವಿಚಾರದಲ್ಲಿ ಬಲಿ ಅಂತ ನಾವು ಅನ್ಬೇಕಾಗಿದೆ. ಯಾಕಂದರೆ ಅವ್ರಿಗೆ ಪರಿಹಾರ ಸಿಗದೇ ಇದ್ದಾಗ ಒಂದು ಮನುಷ್ಯ ಸಹಜವಾಗಿನ ವ್ಯಗ್ರಾಗಿ ಉಗ್ರ ಆಗ್ತಾನೆ ಅನ್ನೋದು ನಾವು ಸಾಮಾನ್ಯವಾಗಿ ತಿಳ್ಕೊಂಡಂಥದ್ದು. ಬೇಸಿಗೆ ಬೇಕಾದಂಥ ಒಂದು ಇರಲಿಕ್ಕೆ ಮನೆ ಆಗಿರ್ಬೋದು, ದುಡಿಲಿಕ್ಕೆ ಒಂದು ಭೂಮಿ ಆಗಿರ್ಬೋದು, ಅಥವಾ ಮತ್ತೆ ಆಗಿರ್ಬೋದು ಸರ್ಕಾರಿ ನೌಕರಿಗಳಾಗಿರ್ಬೋದು, ಆ ಒಂದು ದೂರದ ಮಾತು ಕನಸಿನ ವಿಚಾರಗಳು. ಅದರಲ್ಲೂ ಮಲೆಯ ಕುಡಿಗಳು ಅಂತೇಳಿ ಬರ್ತಾ ಇದ್ದಾರೆ ಇಲ್ಲಿ ಉಡುಪಿ ಸುತ್ತಮುತ್ತ ಚಿಕ್ಕಮಗಳೂರದಲ್ಲ. ಇವರು ಕಾಡಿನಲ್ಲೇ ಮಲೆಗಳಲ್ಲಿ ಇರುತ್ತಿರುವಂಥ ಜನ ಪಾಪ ಇವರು. ಇವರನ್ನು ಹೆಡ್ತಕ್ಕೆ ತೆಗೆದುಕೊಳ್ಳುವಂಥ ಪ್ರಯತ್ನ ಮಾಡಿ ಅದರಲ್ಲಿ ಕೆಲವೊಂದಿಷ್ಟು ಜನ ನಕ್ಸಲರಾಗಿ ಪರಿವರ್ತನೆ ಆಗ್ತಾ ಇದ್ದಾರೆ ಅನ್ನೋದು ನಾವು ನೋಡ್ತಾ ಇದ್ವಿ. ಅದರ ಪರಿಹಾರಕ್ಕೆ ಏನು ಮಾಡ್ತಾ ಇದ್ದಾರೆ ಸರ್ಕಾರ ಅನ್ನೋದನ್ನು ಇವತ್ತಿನ ಮೂಲಭೂತ ಪ್ರಶ್ನೆ. ಅದಕ್ಕೆ ನಾವು ಉತ್ತರ ಹುಡುಕ್ಬೇಕಾಗಿದೆ. ಆಯಿತು, ನೀವು ಶಸ್ತ್ರಾಸ್ತ್ರಕ್ಕೆ ಶಸ್ತ್ರಾಸ್ತ್ರ ಹುಡುಕ್ರಿ, ಬಂದೂಕಿಗೆ ಬಂದೂಕಿ ಹಾಕಿ, ಯಾರು ಬಂದೂಕಿಗೆ ಬಲಿ ಆಗಿರ್ತಾರೆ ಅಂಥವ್ರು ನೀವು ಬಲಿ ತೆಗೆದುಕೊಂಡು ಏನು ತಕರಾರು ಇಲ್ಲ. ಅದ್ರ ಪ್ರಾಬ್ಲಮ್ ಏನಪ್ಪ ಅಂದರೆ ಎಲ್ಲರನ್ನು ಅದರಲ್ಲೂ ಆದಿವಾಸಿಗಳನ್ನು ಕಾಡು ಜನರನ್ನು ಕಾಡೋದಕ್ಕೆ ಈ ಒಂದು ನಕ್ಸಲಿಸಮ್ ಕಾರಣವೂ ಆಗಿದೆ. ಯಾಕಂದರೆ ಈ ನಕ್ಸಲಿಯರಿಂದಾಗ ಪೊಲೀಸರು ಸಹಜವಾಗಿ ಪಾಪ ಅಲ್ಲಿಯ ಆದಿವಾಸಿಗಳಿಗೆ ತೊಂದರೆ ಕೊಡುವಂಥದ್ದು, ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಬರ್ತದೆ. ಅದೇ ಕಾರಣ ನಕ್ಸಲಿಯರು ಇವರಿಗೆ ಆದರೆ ಒಂದು ಮಾತನ್ನು ನಾವು ಮಲೆ ಕುಡಿಗಳಾಗಿರ್ಬೋದು, ಇನ್ನುಳಿದ ಒಂದಿಷ್ಟು ಆದಿವಾಸಿಗಳ ಮಾತನ್ನು ಕೇಳಿದಾಗ ನಕ್ಸಲೀಯರಿಂದ ಅವ್ರಿಗೆ ಅನುಕೂಲಗಳು ಹೆಚ್ಚಾಗ್ತಾ ಇದೆ ಅನ್ನೋಂಥ ಭ್ರಮೆನೋ ಅದು ವಾಸ್ತವನೋ ಅವ್ರಲ್ಲಿ ಭಾಳ ಮೂಡ್ತಾ ಇದೆ ಅನ್ನೋದು ಅಷ್ಟು ಸತ್ಯ. ಪೊಲೀಸರಿಂದಾಗಿ ಎನ್ಕ್ವೈರಿ ಸಂದರ್ಭದಲ್ಲಿ ಏನೇನು ನಮಗೆ ಗೊತ್ತದೆ ಪೊಲೀಸಪ್ಪ ಅಂತಂದ್ರೆ ಯಾವ ರೀತಿಯಾಗಿ ಎನ್ಕ್ವೈರಿ ಮಾಡ್ತಾರೆ ಏನು ಎಂತು ಅಂತೇಳಿ ಅಲ್ಲಿ ಇನ್ನೂ ನಿಕೃಷ್ಟವಾಗಿ ತಮ್ಮ ವ್ಯವಹಾರಗಳು ಮಾಡೋದರಿಂದಾಗಿ ಅನೇಕರು ಈ ಪೊಲೀಸರ ಕಂಡ್ರೆ ಅಥವಾ ಸೈನಿಕರ ಕಂಡ್ರೆ ಕಾಡಿನಲ್ಲಿ ಇನ್ನಷ್ಟು ಓಡಿ ಹೋಗುವಂಥ ಸಂದರ್ಭಗಳು, ಅವ್ರು ಮತ್ತೆ ನಕ್ಸಲಿಸಂ ಬಲಿಯಾಗುವಂಥ ಸಂದರ್ಭಗಳು ಭಾಳ ಕಾಣ್ತಾ ಇದ್ದೇವೆ, ನೋಡ್ತಾ ಇದ್ದೀವಿ ನಾವು ಅದನ್ನು. ಆದರೆ ಇಲ್ಲಿ ಇವ್ರಿಗೆ ಬೇಸಿಗೆ ಬೇಕಾಗಿದ್ದೇನಪ್ಪ ಅಂದರೆ ಸಹಜವಾಗಿ ಅಷ್ಟು ಎನ್ಕ್ವೈರಿ ಮಾಡಿದಾಗ ಒಂದು ವರದಿಗಳನ್ನು ನೋಡಿದಾಗ ಅಲ್ಲೆಲ್ಲ ವರದಿಗಳು ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ಪತ್ರಕರ್ತರು ಒಳ್ಳೆ ಪತ್ರಕರ್ತರು ಅಲ್ಲಿ ಹೋಗೋದು ಕಾಡಿನ ಹೋಗಿ ಅವ್ರು ಎನ್ಕ್ವೈರಿ ಮಾಡ್ಕೊಂಡು ಅವ್ರ ಬದುಕಿನ ಬಗ್ಗೆ. ಈಗ ನೋಡಿರಿ ಒಂದು ಕೂಸು, ಒಂದು ಮಗು ಅದು ಅಲ್ಲಿ ಕಲಿಬೇಕು ಅಥವಾ ವಿದ್ಯಾಭ್ಯಾಸ ಮಾಡಬೇಕಾದ್ರೆ ದಿನನಿತ್ಯ 4-5 ಕಿಲೋಮೀಟ್ರು, 10 ಕಿಲೋಮೀಟ್ರು, 7 ಕಿಲೋಮೀಟ್ರು ನಡೀತಾ ಹೋಗಿ ನಡೀತಾ ಬರಬೇಕಾಗ್ತದೆ. ಅಲ್ಲಿ ರಸ್ತೆಗಳ ವ್ಯವಸ್ಥೆ ಇಲ್ಲ, ಹೋಗಿ ಬರೋದಕ್ಕೆ ವ್ಯವಸ್ಥೆಗಳನ್ನ ಮಾಡಿಲ್ಲ. ಒಂದು ಎರಡು ಸಮಸ್ಯೆಗಳು, ಸಾಕಷ್ಟು ಸಮಸ್ಯೆಗಳಿದೆ. ಮುಂದೆ ಅದ್ರ ಜೊತೆಗೆ ಇವತ್ತು ಸರ್ಕಾರಗಳು ಸಹಿತ ಸಮೀಪದಲ್ಲಿ ಅವ್ರ ಸ್ಕೂಲ್ಗಳನ್ನು ಮಾಡ್ತಾ ಇಲ್ಲ, ಕೆಲವೊಂದು ಮಾಡಿದ ಸ್ಕೂಲ್ಗಳು ಮುಚ್ಚಾ ಇದ್ದಾವೆ. ಯಾಕಂದರೆ ಮಕ್ಕಳು ಭಯದಿಂದ ಕೆಲವೊಮ್ಮೆ ಕಾಡಿನಿಂದ ಬರದೇ ಹೋಗುವಂಥ ಪ್ರಸಂಗಗಳಿದ್ದಾವೆ. ಇಂಥ ಪ್ರಸಂಗದಲ್ಲಿ ಅವ್ರ ಬೇಡಿಕೆಗಳಿದ್ದಾವೆ ಈ ಕಾಡು ಜನರದ್ದು. ಏನಿಲ್ಲ, ನಮಗೊಂದಿಷ್ಟು
ಭೂಮಿ ಕೊಡ್ರಪ್ಪ ಅಂತ. ಈಗ ನೋಡ್ರಿ ಈ ಮಲೆ ಕುಡಿಗಳು ಹೆಚ್ಚು ಕಡಿಮೆ ಈ ಕುದುರೆ ಮುಖ ಇನ್ನೂಳ ಕಡೆ ಎಲ್ಲ ಕಡೆ ಕೂಡಿದಾಗ 1,000 2,000 ಕುಟುಂಬಗಳಾಗ್ತವೆ. ಆ ಕುಟುಂಬಗಳು ಎಷ್ಟು ಜನ ಕಲೀಲಿಕ್ಕೆ ಬರ್ತಾ ಇದ್ದಾರೆ ಮಕ್ಕಳು? ಭಾಳಷ್ಟು ಕಡಿಮೆ ಸಂಖ್ಯೆಯಲ್ಲಿ ಇರ್ತಾರೆ. ಈ 7-8 ಕಿಲೋಮೀಟರ್ ದೂರ ಇರೋದರಿಂದ ಈ ಸ್ಕೂಲ್ಗಳು ವಸತಿ ಶಾಲೆಗಳಿಗೆ ಈ ಮಲೆ ಕುಡಿಗಳಾಗಿರ್ಬೋದು ಇನ್ನುಳಿದವರಾಗಿರ್ಬೋದು ತಮ್ಮ ಮಕ್ಕಳನ್ನು ಕಳಿಸುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಎಳೆಯ ವಯಸ್ಸಿನಲ್ಲೇ ಮಕ್ಕಳಿಂದ ದೂರ ಸಿಗುವಂಥ ಮಕ್ಕಳ ಜೊತೆ ಸಂಪರ್ಕ ಆಗುವಂಥ ವಿಚಾರಗಳು ಬರೋದಿಲ್ಲ. ಅವ್ರು ಹೀಗಾಗಿ ಒಂದು ಅನಾಥಪ್ರಜ್ಞೆಯನ್ನು ಅನುಭವಿಸುವಂಥ ಪ್ರಸಂಗಗಳು ಹೆಚ್ಚಾಗ್ತಾ ಇರ್ತಾವೆ. ಅಂದರೆ ಇದರಿಂದ ತಂದೆ ತಾಯಿಗಳ ಮಧ್ಯೆ ಮತ್ತು ಮಕ್ಕಳ ಮಧ್ಯೆಲ್ಲ ಅಂತರ ಹೆಚ್ಚಾಗ್ತಾ ಆಗ್ತಾ ಹೋಗುವಂಥ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಹೀಗಾಗಿ ಅವ್ರು ಕಲಿಯಬೇಕಂದ್ರೆ ಇದು ಪರಿಸ್ಥಿತಿ. ಮುಂದಿನ ಕಲಿತ ಮೇಲೆ ನೌಕರಿ ಅಂತ ಗೊತ್ತದೆ ನಿಮಗೆ, ಕಲಿತವ್ರಿಗೆ ಎಷ್ಟು ಸಿಗ್ತದೆ ಇವತ್ತು ಉದ್ಯೋಗಗಳಿಲ್ಲ ಮತ್ತೇನಿಲ್ಲ. ಹೋಗಲಿ ಕಡೆಗೆ ಸರ್ಕಾರ ಆದರೂ ಸಹಿತ ಇಂತಹ ಒಂದು ಆದಿವಾಸಿ ಮಕ್ಕಳು ಸರ್ವೆ ಮಾಡಿಸಿ ಆ ಸರ್ವೆ ಮಾಡೋರಿಗೆ ಅಟ್ಲೀಸ್ಟ್ 1 ಎಕರೆನೋ 1 ಎಕರೆನೋ 1.5 ಎಕರೆನೋ ಈ ಒಂದು ಕಾಡ ಪ್ರದೇಶದ ಅಂಚಿನಲ್ಲಿ ಭೂಮಿಗಳನ್ನು ಕೊಟ್ಟರೆ ಅಂದರೆ ಅವರಲ್ಲಿ ದುಡುಕೊಳ್ಳೋದ್ರೂ ತಿನ್ನುವಂಥ ಪ್ರಸಂಗ ಬರ್ತದೆ. ಹೀಗಾಗಿ ಅವರು ಅಂಥ ಒಂದು ಪ್ರಸಂಗ ನಿರ್ಮಾಣ ಆದಾಗ ಸಹಜವಾಗಿ ಅವರು ಆ ನಕ್ಸಲಿಸಂ ಕಡೆ ತಮ್ಮ ಮನಸ್ಸನ್ನು ಒಯ್ಯುವುದಿಲ್ಲ, ಅವ್ರ ಜೊತೆ ಕೂಡುವುದಿಲ್ಲ ಅನ್ನೋದು ಅಷ್ಟೇ ಸತ್ಯದ. ಯಾಕಂದರೆ ಕಾಡಿನಲ್ಲಿ ಇರೋದ್ರಿಂದ ಸಹಜವಾಗಿ ನಕ್ಸಲರು ತಾವು ಉಳಿ ಸಲುವಾಗಿ ಅವರಲ್ಲಿ ಬಂದು ಆಹಾರಕ್ಕೂ ಮತ್ತೆದಕ್ಕೂ ಬಂದು ಕೇಳೋದು ಮಾಡೋದು ಅದು ಸ್ವಲ್ಪ ಸುದ್ದಿ ಸಿಗ್ತಪ್ಪ ಅಂದ್ರೆ ನಮ್ಮ ಈ ನಕ್ಸಲೇಯರನ್ನು ದಮನ ಮಾಡುವಂಥ ಜನರಿಗೆ ಪೊಲೀಸ್ ಸುದ್ದಿ ಸಿಕ್ಕರೆ ಮೊದಲು ಹೋಗಿ ಇವರು ಅಟ್ಯಾಕ್ ಮಾಡೋದು ಯಾರನ್ನಪ್ಪ ಅಂದರೆ ಅವ್ರಿಗೆ ಸಹಾಯ ಮಾಡುವಂಥ ಅಲ್ಲಿಯ ಕಾಡು ಜನರನ್ನು. ಕಾಡು ಜನರಿಗೆ ಏನು ಮಾಡೋದು ಇತ್ತ ಅವ್ರು ಸಹಾಯ ಮಾಡಬೇಕು ಮಾಡಬಾರ್ದು ಅನ್ನೋ ತೊಂದರೆಗಳು ಅವ್ರಿಗೆ ಅದ. ಮಾಡದೆ ಅಂದರೆ ನಕ್ಸಲೇಯರು ಗುಂಟಿಗೆ ಬಲಿಯಾಗಬೇಕು, ಮಾಡಿದರೆ ಪೊಲೀಸರು ಗುಂಟಿಗೆ ಬಲಿಯಾಗಬೇಕು, ಯಾವುದಪ್ಪ ಅನ್ನೋದು ಸ್ಥಿತಿಯಲ್ಲಿ ಆಗ್ಯದ. ಹೀಗಾಗಿ ಆದಿವಾಸಿಗಳನ್ನ ವಿಶ್ವಾಸ ತೆಗೆದುಕೊಂಡು ಅವ್ರಿಗೆ ಮಿನಿಮಮ್ ಬದುಕುವಂಥ ವ್ಯವಸ್ಥೆ ಮತ್ತು ಜೊತೆಗೆ ಅವರು ಏನು ಕಾಡಿನಲ್ಲಿ ಇವತ್ತು ಬೆಳೀತಿರುವಂಥ ವಿಶೇಷವಾಗಿ ಕರಿಮೆಣಸು ಇರ್ಬೋದು, ದಾಲ್ಚಿನಿ ಇರ್ಬೋದು, ಮಂತು ಹುಳಿ ಅಂತ ಬರ್ತದೆ, ರಾಮಪತ್ರೆ ಅಂತ ಬರ್ತದೆ, ಮುಂದೆ ಜೇನುಗಳನ್ನು ಬಿಡಿಸ್ತಂದು ಮಾರ್ತಾ ಇರ್ತಾರೆ. ಅವುಗಳು ಸಹ ಕೊಳ್ಳುವವರು ವ್ಯಾಪಾರಸ್ಥರು, ಮೊದಲು ಅಲ್ಲಿಗೆ ಹೋಗ್ತಿದ್ರು ವ್ಯಾಪಾರಸ್ಥರು ಅಂತ ಸುದ್ದಿಗಳಿದ್ದಾವೆ. ಇತ್ತೀಚೆಗೆ ಅವರು ಹೋಗ್ತಾರೆ ನಕ್ಸಲರ ಭಯದಿಂದ ಅವರ ಕಾಡಂಚಲ್ಲಿ ಇರ್ತಾರೆ, ಇವ್ರು ತಂದು ಕೊಡೋದು ಮತ್ತು ಕಡಿಮೆ ರೇಟಿಗೆ ಕೊಡುವಂಥದ್ದು. ಉದಾಹರಣೆಗೆ ಇವು ಅನೇಕ ಒಂದು 500-200 ರೂಪಾಯಿ ಕಿಲೋ ಸಿಗುತ್ತಿರೋ ಇದು ಇರೋ ಅಲ್ಲಿ ಕೊಂಡುಕೊಳ್ಳುವಂಥ ಈ ವ್ಯಾಪಾರಸ್ಥರು ಈ ನಗರಗಳಲ್ಲಿ ತಂದು 2,000-3,000 ಮಾರುವಂಥದ್ದನ್ನು ಸಾಕಷ್ಟು ಉದಾಹರಣೆಗಳು ನಾವು ಇಲ್ಲೇ ಕಾಣಬಹುದಾಗಿದೆ ಅಂತ ವಿಶೇಷವಾಗಿ. ಯಾಕಂದರೆ ಎತ್ತರದ ಗಿಡಗಳನ್ನು ಹತ್ತೆ ತಂದು ಮಾಡಿ ಕೊಡೋದರಲ್ಲೇ ಅತ್ಯಂತ ಕಡಿಮೆ ರೇಟಿಗೆ ತೆಗೆದುಕೊಂಡು ಹೋಗೋದ್ರಿಂದ ಅವ್ರ ಬದುಕು ಕಷ್ಟ ಆಗಿಬಿಟ್ಟದೆ ಕಾಡಿನಲ್ಲೇ. ಮತ್ತು ಇವತ್ತೊಂದು ಸಣ್ಣ ಕಡ್ಡಿ ಡಬ್ಬಿ ನೀವು ತೊಗೊಳ್ಬೇಕಾದ್ರೂ 2 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗುವಂಥ ಪ್ರಸಂಗ ಅದು ಕಾಡಿದ್ದಾರೆ. ಇವೆಲ್ಲ ನೆನಪಿಟ್ಟುಕೊಂಡು ಸರ್ಕಾರಿ ದಿಸೆಯಲ್ಲಿ ಇಲ್ಲಿ ಒಂದು ಅವ್ರ ಕಾಡಿನಲ್ಲಿ ಇರಲೇಬಾರದು ಅನ್ನೋದಿದ್ದರೆ ಅವ್ರಿಗೆ ಕಾಡಿನ ಅಂಚಿನಲ್ಲಿ ಅವ್ರಿಗೆ ಸ್ವಲ್ಪ ಭೂಮಿ ಕೊಟ್ಟು ಮತ್ತೆ ಉದ್ಯೋಗ ಹಚ್ಚಿ ಒಕ್ಕಲ್ತನ ಮಾಡ್ಕೊಂಡು ಹೋಗ್ತಾರೆ ಅವರು. ಇಲ್ಲಪ್ಪ ಅಂತಂದರೆ ಅಟ್ಲೀಸ್ಟ್ ಇವರಿಗೆ ಒಳ್ಳೆಯ ಶಿಕ್ಷಣ ಸಿಗುವಂಥ ಮತ್ತಿನ ಸಿಗುವಂಥ ವ್ಯವಸ್ಥೆ ಮಾಡೋದು ಭಾಳ ಅನಿವಾರ್ಯ ಅದ. ಅದನ್ನು ಬಿಟ್ಟುಕೊಂಡು ನಾವು ಕೇವಲ ಬಂದು ಕೊಡ್ತೀವಿ ಅಂತಂದ್ರೆ ಇನ್ನಷ್ಟು ಸಮಸ್ಯೆ ಹೆಚ್ಚಾಗ್ತಾ ಆಗ್ತಾ ಹೋಗ್ತದೆ. ಇವತ್ತು 9 ರಾಜ್ಯಗಳಲ್ಲಿ ಇದ್ದಿದ್ದು ಮುಂದಿನ ದಿನಗಳು ಇನ್ನೂ ಹೆಚ್ಚಾಗ್ಬೋದು. ಈಗಂತೂ ಕರ್ನಾಟಕದಲ್ಲಿ 3 ಜಿಲ್ಲೆಗಳಲ್ಲಿ ಕವರೇಜ್ ಇದೆ, ಒಂದು ಚಿಕ್ಕಮಗಳೂರು, ಉಡುಪಿ ಮತ್ತು ಇನ್ನೊಂದು ಅದೇ ಕಾಲ ಶಿವಮೊಗ್ಗ ಮತ್ತು ಬಾದು ಉತ್ತರ ಮತ್ತು ದಕ್ಷಿಣ ಕನ್ನಡದಲ್ಲೂ ಸ್ವಲ್ಪ ಅಲ್ಲಲ್ಲೇ ಕಾಣುವಂಥದ್ದು ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಇವತ್ತು ಈ ಒಂದು ಸಮಸ್ಯೆಗೆ ಪರಿಹಾರ ಹುಡುಕೋದು ಸರ್ಕಾರದ ಆದ್ಯ ಕರ್ತವ್ಯ. ಮತ್ತು ಇನ್ನೊಂದು ಇಲ್ಲಿ ಗಮನಿಸ್ಬೇಕಾದೇನಪ್ಪ ಅಂತಂದರೆ ಸರ್ಕಾರಗಳು ಇವತ್ತು ಯಾವ್ಯಾವುದೋ ಕಂಪ್ನಿಗಳಿಗೆ ಸಾಕಷ್ಟು ಧನ ಸಹಾಯ ಆಗಿರ್ಬೋದು, ಲೋನ್ ಆಗಿರ್ಬೋದು, ಮತ್ತೇನು ಕೊಡ್ತಿರ್ಬೋದು. ಬಟ್ ಅದರಲ್ಲಿ ಒಂದು 10% ನೀವು ಈ ಜನಕ್ಕೆ ನೀವು ಇನ್ವೆಸ್ಟ್ ಮಾಡಿದಿರಪ್ಪ ಅಂತಂದ್ರೆ ಈ ಜನ ತಾವು ಬದುಕೋದಕ್ಕೆ ಅನುಕೂಲ ಆಗ್ತದೆ ಮತ್ತು ನಕ್ಸಲಿಸಂ ನಿಧಾನಕ್ಕೆ ಕಡಿಮೆ ಆಗ್ತದೆ. ಒಟ್ಟಿನಲ್ಲಿ ಕಾಡಿನ ಮಧ್ಯೆ ಎಲ್ಲೋ ಅಲ್ಲೊಬ್ಬ ಇಲ್ಲೊಬ್ಬರು ಇರ್ತಿರೋ ಕುಟುಂಬಗಳನ್ನು ಕಾಡಿನ ಹಂಚಿಗೆ ತಂದು ಅವ್ರಿಗೆ ಭೂಮಿ ಕೊಡೋದು ಭಾಳ ಸುಖದ ಕೆಲಸ ಅಂತ. ಯಾಕಂದರೆ ನೌಕರಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ನೌಕರಿ ಹುಡ್ತಾ ಇಲ್ಲ ಇಲ್ಲ ಈ ದೇಶದಲ್ಲೇ. ಯಾಕಂದ್ರೆ ನಾವು ಕಳೆದ 10 ವರ್ಷದಿಂದ BJP-ಯಿಂದಾಗಿರ್ಬೋದು, ಕಾಂಗ್ರೆಸ್ಸಿಂದಾಗಿರ್ಬೋದು, ಹಿಂದಿನ 60 ವರ್ಷಗಳಿಂದ ಇವ್ರದ್ದು ಈ ಸಮಸ್ಯೆ ಸಾಲ್ವ್ ಮಾಡೋಕ್ಕಾಗಿಲ್ಲ. ಮತ್ತು ಮುಂದಿನ ದಿನದಲ್ಲಿ ಆಗ್ತದೆ ಅನ್ನೋದು ಗ್ಯಾರಂಟಿನೂ ಇಲ್ಲ. ಯಾಕಪ್ಪ ಅಂತಂದರೆ ಇವರು ತೆಗೆದುಕೊಳ್ಳುವಂಥ ನಿರ್ಧಾರಗಳು ನಿರ್ಣಯಗಳು ಕೇವಲ ಕಾರ್ಪೊರೇಟ್ಗಳಿಗೆ ಬಂಡವಾಳಶಾಹಿಗಳಿಗೆ ವ್ಯಾಪಾರಸ್ಥರಿಗೆ ಅನುಕೂಲ ಆಗುವಂಥವಿದ್ದ ವಿನಃ ಇಂಥ ಒಂದು ಬಡ ಜನರಿಗೆ ಬಡ ರೈತರಿಗಾಗಿರ್ಬೋದು ನೋಡಿದ್ದೀವಿ ನಾವು ಬಡ ರೈತ ಅಂತ MSP ಕೇಳ್ತಾ ಇದ್ದಾರೆ. ಕಳೆದ ದಶಕಗಳಿಂದ ಕೊಡ್ಲಿಕ್ಕೆ ಆಗ್ತಾಯಿಲ್ಲ, ಎಲ್ಲರೂ ಕೊಡ್ತೀವಿ ಮಾಡಿದ್ವಿ ಅಂತ ಹೇಳಿದ್ರೆ ನಮ್ಮ ಮೋದಿಯವರು ತಾವು ಮುಖ್ಯಮಂತ್ರಿ ಇದ್ದಾಗ MSP ಕೊಡ್ತೀನಿ ಕಾನೂನು ಮಾಡೋದು ಅಂತ ಹೇಳಿದ್ರು. ಇವತ್ತಿಗೂ ಮಾಡಲಿಲ್ಲ. ಮಾತಾಡೋದು ಭಾಳ ಸುಲಭ ಅದ, ಮಾಡೋದು ಅಷ್ಟು ಕಷ್ಟ ಅದ. ಯಾಕಂದರೆ MSP ಕಾನೂನು ಮಾಡಿದರೆ ಇಲ್ಲಿ ವ್ಯಾಪಾರಸ್ಥರು ಹೊಡೆದು ಬೀಳ್ತದೆ ಅನ್ನೋ ಕಾರಣಕ್ಕಾಗಿ ವ್ಯಾಪಾರಸ್ಥರನ್ನು ಮಾಡಿಕೊಳ್ಳಿಕ್ಕೆ ಹೋಗುವುದಿಲ್ಲ. ಹೀಗಾಗಿ ಈ ಸಮಸ್ಯೆಗಳು ಮುಂದುವರಿಯೋದ್ರಿಂದ ಇಲ್ಲಿ ನಿರುದ್ಯೋಗ ಸಮಸ್ಯೆ ಸಾಲ್ವ್ ಆಗುವುದಿಲ್ಲ. ನಿರುದ್ಯೋಗ ಸಮಸ್ಯೆ ಸಾಲ್ವ್ ಆಗಲಿಲ್ಲಪ್ಪ ಅಂದರೆ ಸಮಸ್ಯೆ ಹಾಗೆ ಬೆಳೀತಾ ಹೋಗ್ತದೆ. ಗಳಿಕೆ ಇಲ್ಲಂದಾಗ ಖರ್ಚಲ್ಲಿ ಮಾಡ್ತಾರೆ, ಅದೇ ರೀತಿ ಮಾರ್ಕೆಟ್ ತುಟ್ಟಿ ಆಗ್ತಾ ಹೋಗ್ತದೆ. ಎಲ್ಲ ನೆಲೆಯಲ್ಲಿ ಈ ನಮ್ಮ ನಕ್ಸಲಿಸಂ ಏನು ಪ್ರಭಾವ ಮಾಡ್ತದೆ ಈ ಜಿಲ್ಲೆಗಳಲ್ಲಿ ಅಟ್ಲೀಸ್ಟ್ ಅವ್ರಿಗೆ ಬದುಕು ವ್ಯವಸ್ಥೆ ಅಲ್ಲಿ ಕಾಡು ಜನರಿಗೆ ಮಾಡಿಕೊಟ್ರೆ ಮೋಸ್ಟ್ ಪ್ರಾಬಲಿ ಇದು ಕಂಟ್ರೋಲ್ಗೆ ಬರುವ ಸಾಧ್ಯತೆ ಎಲ್ಲ ಇದ್ದಾವೆ. ಆ ದಿಸೆಯಲ್ಲೇ ಸಿದ್ದರಾಮಯ್ಯ ಆಗಿರ್ಬೋದು, ಅದೇ ಕಾಲಕ್ಕೆ ಇನ್ನುಳಿದ ರಾಜ್ಯಗಳ ಮುಖ್ಯಮಂತ್ರಿಗಳಾಗಿರ್ಬೋದು,
ಸ್ವತಃ ಮೋದಿಯವರಾಗಲಿ ಕೇವಲ ಬಂದೂಕನ ಹೊಡೆದು ಉಳಿಸಿದ್ವಿ ಅವ್ರು ಕಡಿಮೆ ಮಾಡಿದ್ವಿ ಅಂತ ಹೇಳೋಕ್ಕಿಂತಲೂ ನಕ್ಸಲಿಸಂ ನಿರ್ನಾಮ ಮಾಡಬೇಕಾಗಿದ್ರೆ ಅವ್ರಿಗೆ ನೆತ್ತಿಗೆ ಒಂದು ಸೂರ ಮತ್ತು ಬದುಕಿಗೆ ಒಂದಿಷ್ಟು ಅನ್ನ ಗಳಿಸುವಂಥ ಒಂದು ಉದ್ಯೋಗ ಸಿಕ್ಕರೆ ನಿಶ್ಚಿತವಾಗಿಯೂ ಕಡಿಮೆ ಆಗ್ತದೆ ಅನ್ನೋದು ಭಾಳಷ್ಟು ತಜ್ಞರ ಭಾಳಷ್ಟು ವಿಚಾರಕರ ಅಭಿಪ್ರಾಯ. ಇದಕ್ಕೆ ನೀವೇನಂತೀರಿ? ಕೇವಲ ಗುಂಡಿಗೆ ಗುಂಡು ಹಾಕೋದು ಗುಂಡು ಹಾಕ್ತಾ ಹೋದ್ರೆ ಕೊಲೆಗೆ ಕೊಲೆಯನ್ನು ಒಂದು ಉತ್ತರ ಕೊಡ್ತಾ ಹೋದ್ರೆ ಇದು ಸರಿ ಆಗ್ತದನ, ಇದು ಪರಿಹಾರ ಆಗ್ತದನ? ನೀವು ಅಷ್ಟು ವಿಚಾರ ಮಾಡಿರಿ. ಯಾಕಂದರೆ ವಿಚಾರ ಮಾಡೋ ಸಮಯ ಇದು ಅಂತ ಹೇಳ್ತಾ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಎಸ್ 16 ಇದು ಸತ್ಯದ ಕೈಗಿನಲ್ಲಿ ವಂದನೆಗಳು.